ಕೋಟೆಗೆ ಹೋಗಬಾರದು. ಯಾಕೆ ಗೊತ್ತಾ? ಕಾಗೆ ಹಾವಿನಷ್ಟೇ ಸೇಡಿನ ಪಕ್ಷಿ. ಹಾಗಂತ ಹೇಳುತ್ತೆ ಸಂಶೋಧನಾ ವರದಿ. ಎಲ್ಲೋ ಕುಳಿತ ಕಾಗೆಗಳ ಮೇಲೆ ಎಂದಾದರೂ ಕಲ್ಲು ಬಿಸಿದಿರಾ? ಅಥವಾ ಅನಗತ್ಯವಾಗಿ ಕಾಗೆಗಳಿಗೆ ಹಿಂಸೆ ನೀಡಿದಿರಾ? ಇಲ್ಲ ಎಂದಾದ್ರೆ ಮುಂದೆ ಕೂಡ ಇಂತಹ ಕೆಲಸವನ್ನ ಮಾಡಬೇಡಿ. ಕಾಗೆಗಳಿಗೆಂದರೆ ಅಪಶಕುನ ಅಂತಾರಲ್ಲ, ಅಪ್ಪಿ ತಪ್ಪಿಯಾದ್ರೂ ಅದು ಮೊಟ್ಟಿತು ಅಂದ್ರೆ ಸ್ನಾನ ಮಾಡ್ಲೇಬೇಕು ಅಂತಾರೆ. ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ. ಕಾಗೆಯನ್ನು ಕೆಣಕಬೇಡಿ ಅಂತ ನಾವು ಹೇಳ್ತಾ ಇರುವುದು ಅಪಶಕುನದ ಕಾರಣಕ್ಕಲ್ಲ. ಕಾಗೆಗಳು ತಮಗೆ ಹೊಡೆದ ಅಥವಾ ಇನ್ಯಾವುದೇ ರೀತಿಯಲ್ಲಿ ಹಿಂಸಿಸಿದವರನ್ನು ಮರೆಯಲ್ವಂತೆ. ಸುಮಾರು 2 ವರ್ಷ ಅಂತಹವರ ಮುಖ ನೆನಪಿನಲ್ಲಿ ಇಟ್ಕೊಳ್ತಾವಂತೆ. ಮಾತ್ರವಲ್ಲ, ಇಂತಹವರನ್ನ ತಮ್ಮ ಬಳಗಕ್ಕೆಲ್ಲ ತೋರಿಸಿ ಇವನನ್ನು ಸುಮ್ಮನೆ ಬಿಡ್ಬೇಡಿ ಅಂತ ತಾಕೀತು ಮಾಡ್ತುವಂತೆ. ಇವು ಬರೀ ಅಂತೆ ಕಂತೆಗಳೇ ಆಗಿದ್ರೆ ನಾನಿದನ್ನ ನಿಮ್ಗೆ ಹೇಳ್ತಿರ್ಲಿಲ್ಲ. ಇದು ಅಮೆರಿಕದ ವಾಷಿಂಗ್ಟನ್ ನಲ್ಲಿರುವ ಸಂಸ್ಥೆಯೊಂದು ನಡೆಸಿರುವ ವೈಜ್ಞಾನಿಕ ಸಂಶೋಧನೆಯ ಸಾರಾಂಶ. 2011 ಈ ಸಂಸ್ಥೆ ಸಂಶೋಧನೆಗಾಗಿ ಒಂದಷ್ಟು ಕಾಗೆಗಳನ್ನ ಹಿಡಿದು ತಂದಿತ್ತು. ಆದ್ರೆ ಅವು ತಮ್ಮನ್ನು ಸೆರೆ ಹಿಡಿದು ತಂದವನ ಆಕ್ರಮಣ ಮಾಡಲು ಪ್ರಯತ್ನಿಸ್ತಾ ಇದ್ವು. ಆತನಡಿಗೆ ರಭಸದಿಂದ ಹಾರಿ ಕುಕ್ಕಲು ಯತ್ನಿಸ್ತಾ ಇದ್ವು. ಇದು 1-2 ಕಾಗೆಗಳ ವಿಷಯವಲ್ಲ, 12 ಕಾಗೆಗಳ ವರ್ತನೆಯನ್ನ ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇತ್ತು. ಈ ಕಾಗೆಗಳನ್ನ ಸೆರೆ ಹಿಡಿದವನ ಮುಖವಾಡ ತೊಟ್ಟ ಬೇರೆಯವರು ಅವುಗಳಿಗೆ ಆಹಾರವನ್ನು ಕೊಡಲು ಹೋಗ್ತಾ ಇದ್ರು. ಪ್ರತಿ ಕಾಗೆಯೂ ತನ್ನನ್ನ ಸೆರೆ ಹಿಡಿದವನ ಮುಖ ಕಂಡ ತಕ್ಷಣ ಕೋಪಗೊಳ್ತಾ ಇತ್ತು. ಆತನ ಮೇಲೆ ಆಕ್ರಮಣ ಮಾಡಲು ಯತ್ನಿಸ್ತಾ ಇತ್ತು. ಸಂಶೋಧಕರು ಒಂದಲ್ಲ 10 ರೀತಿ 2 ವರ್ಷಕ್ಕೂ ಹೆಚ್ಚು ಕಾಲ ಅಧ್ಯಯನ ನಡೆಸಿದ ನಂತರ ಈ ತೀರ್ಮಾನಕ್ಕೆ ಬಂದಿದ್ರು. ಆದರೆ ಅದು ಈಗ ಅಷ್ಟೊಂದು ಗಮನ ಸೆಳೆದಿರಲಿಲ್ಲ. ಕಾರಣ, ಆಗ ನೆಟ್ಟಿಗರ ನೆಟ್ವರ್ಕ್ ಇಷ್ಟು ದೊಡ್ಡದಿರಲಿಲ್ಲ. ಆದರೆ ಈಗ ಬಂದಿರುವ ಸಂಶೋಧನಾ ವರದಿ ಇದೆಯಲ್ಲ, ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಅದೇನು ಅಂದ್ರೆ, ಇತ್ತೀಚೆಗೆ ಸ್ವೀಡನ್ನ ಲ್ಯಾಂಡ್ ವಿಶ್ವವಿದ್ಯಾನಿಲಯ ಇದೇ ವಿಷಯದ ಮೇಲೆ ಸಂಶೋಧನೆಯನ್ನ ನಡೆಸಿತು. ಕೆಲವು ಕಾಗೆಗಳನ್ನ ಆರಿಸಿ ತಂದು ಗೂಡುಗಳಲ್ಲಿ ಇಟ್ಟಿತ್ತು. ಮೃದು ಮತ್ತು ಒರಟು ಸ್ವಭಾವದವರ 2 ಪ್ರತ್ಯೇಕ ತಂಡವನ್ನ ರಚಿಸಿ ಕಾಗೆಗಳಿಗೆ ಆಹಾರ ಕೊಡುವಂತೆ ಹೇಳಲಾಯಿತು. ಮೊದಲನೇ ಬಾರಿಗೆ 2 ಸ್ವಭಾವದವರಿಂದ ಕಾಗೆಗಳು ಆಹಾರ ಪಡೆದವು. ಆದರೆ 2ನೇ ಬಾರಿಗೆ ಮೃದು ಸ್ವಭಾವದವರ ಬಳಿಯಿಂದ ಮಾತ್ರ ಆಹಾರ ತಿಂದವು. ಅದೇ ಒರಟು ಸ್ವಭಾವದವರು ಬಂದಾಗ ಅವರ ಮೇಲೆ ಎಗ್ರೆಗ್ರಿ ಕುಕ್ಕಲು ಪ್ರಯತ್ನಿಸ್ತಾ ಇದ್ವು. ಇದು 2 ವರ್ಷಗಳ ವರವಿಗೆ ನಡೆಯಿತು. ಮೊದಲ ಬಾರಿ ಒರಟಾಗಿ ವರ್ತಿಸಿದ ವ್ಯಕ್ತಿಗಳನ್ನ ನಾವು ಕೊನೆಯವರೆಗೂ ಮರೆತಿರಲಿಲ್ಲ, ಅವರಿಂದ ಆಹಾರ ಸ್ವೀಕರಿಸಲಿಲ್ಲ. ಮಾತ್ರವಲ್ಲ, ಅವರು ಹತ್ತಿರ ಬಂದರೂ ಸಾಕು, ಅವರ ಮೇಲೆ ಆಕ್ರಮಣ ಮಾಡಲು ಯತ್ನಿಸ್ತಾ ಇದ್ವು. ಅಂತಿಮವಾಗಿ ಸ್ವೀಡನ್ ವಿಶ್ವವಿದ್ಯಾನಿಲಯದ ಕಾಗೆಗಳು 2 ವರ್ಷ ದ್ವೇಷವನ್ನು ಸಾಧಿಸುತ್ತವೆ ಎಂಬ ವರದಿಯನ್ನು ನೀಡಿದೆ.